ಬಂಧುಗಳೇ, ಈ ಸೆಲೆಬ್ರಿಟಿಗಳ ಬದುಕಿನಲ್ಲಿ ಏರುಪೇರಾಗುವುದು ಸಹಜ ನೋಡಿ. ಈಗೋ ಸಮಸ್ಯೆಯೋ ಅಥವಾ ಇನ್ನೊಂದೇನ್ ಸಮಸ್ಯೆ ಆಗುತ್ತೋ ಗೊತ್ತಿಲ್ಲ. ಸಣ್ಣ ಸಮಸ್ಯೆ ಆದ್ರೆ ಹಾಕೋ ಡಿವೋರ್ಸ್ ಹಂತಕ್ಕೂ ಕೂಡ ಬರ್ತಾರೆ. ಒಬ್ಬೊಬ್ಬರಂತೂ ಒಂದಲ್ಲ ಎರಡಲ್ಲ ಮೂರ್ಮೂರು ಮದುವೆ ಆಗ್ತಾರೆ, ಆದ್ರೂ ಕೂಡ ಅವ್ರ ಯಾರ ಜೊತೆಗೂ ಕೂಡ ಬದುಕನ್ನ ಸಾಗಿಸ್ತಾ ಇರೋದಿಲ್ಲ. ಏನೇನೋ ಒಂದಷ್ಟು ಸಮಸ್ಯೆಗಳ ಕಾರಣಕ್ಕಾಗಿ ದೂರ ದೂರ ಆಗ್ತಾರೆ. ಆದ್ರೆ ಎಲ್ಲರೂ ಹಾಗಲ್ಲ, ಅದರ ನಡುವೆ ಒಂದಷ್ಟು ಜನ ಮಾದರಿಯಾಗಿ ನಿಂತ್ಕೊಳ್ತಾರೆ. ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೂ ದೂರ ಆಗುವಂತವ್ರ ನಡುವೆ ಅದೆಷ್ಟೇ ದೊಡ್ಡ ಸಮಸ್ಯೆ ಆದ್ರೂ ಕೂಡ ಅವರ ಜೊತೆಗೆ ಗಟ್ಟಿಯಾಗಿ ನಿಂತ್ಕೊಳ್ತಾರೆ. ಅಂಥವರಲ್ಲಿ ಒಬ್ರು ನಟಿ ಶ್ವೇತಾ ಅಥವಾ ವಿನೋದಿನಿ. ಕನ್ನಡದಲ್ಲಿ ನಾವು ಅವರನ್ನ ಶ್ವೇತಾ ಅಂತ ಕರಿತೀವಿ, ಹಾಗೆ ತಮಿಳು ತೆಲುಗು ಮಲಯಾಳಂನಲ್ಲಿ ಅವರನ್ನ ವಿನೋದಿನಿ ಅಂತ ಕರೆಯಲಾಗುತ್ತೆ. ಶ್ವೇತಾ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಆ ಹಳೆಯ ಸಿನಿಮಾಗಳೆಲ್ಲವೂ ಕೂಡ ಕಣ್ಮುಂದೆ ಬರೋದಿಕ್ಕೆ ಶುರುವಾಗುತ್ತೆ. ಕರ್ಪೂರದ ಗೊಂಬೆ ಸಿನಿಮಾದಲ್ಲಿನ ಆ ಶ್ರುತಿ ತಂಗಿ ಪಾತ್ರವನ್ನ ಯಾರಿಗ ತಾನೇ ಮರೆಯೋದಿಕ್ಕೆ ಸಾಧ್ಯ ಇದೆ. ಚೈತ್ರದ ಪ್ರೇಮಾಂಜಲಿ ಚಿತ್ರದಲ್ಲಿನ ಆ ಮುದ್ದು ಮುದ್ದಾದ ನಟನೆಯನ್ನ ಯಾರಿಗ ತಾನೇ ಮರೆಯೋದಿಕ್ಕೆ ಸಾಧ್ಯ ಇದೆ ಹೇಳಿ. ಶ್ವೇತಾ ಇಷ್ಟರ ಮಟ್ಟಿಗೆ ಕನ್ನಡಿಗರನ್ನ ಆವರಿಸಿಕೊಂಡು ಬಿಟ್ಟಿದ್ರು. ಮೂಲತಃ ತಮಿಳ್ನಾಡಿನವರಾದ್ರೂ ಎಷ್ಟೋ ಜನರಿಗೆ ಈ ವಿಚಾರ ಗೊತ್ತಿರ್ಲಿಕ್ಕಿಲ್ಲ, ಅವ್ರು ನಮ್ಮ ಕನ್ನಡದವರೇ ಅಂತ ಅನ್ಕೊಂಡಿದ್ರು ತುಂಬಾ ಜನ. ಅಷ್ಟರ ಮಟ್ಟಿಗೆ ಶ್ವೇತಾ ಕನ್ನಡಿಗರಾಗಿದ್ರು, ಕನ್ನಡಿಗರ ಮನಸ್ಸಿನಲ್ಲಿ ನೆಲೆ ನಿಂತಿದ್ರು. ಇಂತಹ ಶ್ವೇತಾ ಬದುಕಿನಲ್ಲಿ ನಡೆಯಬಾರದ್ದೊಂದು ದುರಂತ ನಡೆದು ಹೋಯಿತು. ಆ ದುರಂತ ಏನು, ಆ ನಂತರ ಶ್ವೇತಾ ಆ ದುರಂತವನ್ನ ಸಹಿಸಿಕೊಂಡಿದ್ದು ಹೇಗೆ, ಇದೆಲ್ಲವನ್ನು ಕೂಡ ಹೇಳ್ತೀನಿ. ಅದಕ್ಕೂ ಮುನ್ನ ಶ್ವೇತಾ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕಿರು ಪರಿಚಯವನ್ನ ನಾನು ಮಾಡಿಕೊಡ್ತಾ ಹೋಗ್ತೀನಿ. ಶ್ವೇತಾ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಾರೆ. ಮನಲ್ ಕೈರು ಎನ್ನುವಂತ ಸಿನಿಮಾದಲ್ಲಿ ಬಾಲ ನಟಿಯಾಗಿ ಕಾಣಿಸ್ಕೊಳ್ತಾರೆ, ಹಾಗೆ ಪೂತಿಯಾ ಸಗಪ್ತಂ ಎನ್ನುವಂತ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಳ್ತಾರೆ. ಆ ನಂತರ 1992ರಲ್ಲಿ ವಣ್ಣ ವಣ್ಣ ಪೂಕಳ್ ಎನ್ನುವಂತ ಸಿನಿಮಾದಲ್ಲಿ ನಟಿಯಾಗಿ ಅಂದ್ರೆ ಪೂರ್ಣ ಪ್ರಮಾಣದ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾರೆ. ಅದಕ್ಕೂ ಮುನ್ನ ಒಂದಷ್ಟು ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರಗಳೆಲ್ಲವನ್ನೂ ಕೂಡ ಮಾಡಿದ್ರು. ಅಂದಿನಿಂದ ನಟಿ ಶ್ವೇತಾ ಹಿಂತಿರುಗಿ ನೋಡಿದ್ದೇ ಇಲ್ಲ. ಆ ಕಾಲದಲ್ಲಿ ಅಂದ್ರೆ 90ರ ದಶಕದ ಸಂದರ್ಭದಲ್ಲಿ ಅತ್ಯಂತ ಬ್ಯುಸಿ ನಟಿಯಾಗಿದ್ರು. ಕಾಲ್ ಶೀಟ್ ಕೊಡೋದಿಕ್ಕೂ ಕೂಡ ಟೈಮ್ ಸಿಗ್ತಾ ಇರಲಿಲ್ಲ. ನಿರ್ಮಾಪಕರೆಲ್ಲರೂ ಕೂಡ ಇವ್ರ ಮನೆ ಮುಂದೆ ಕಾಯ್ತಾ ಇದ್ರಂತೆ. ಅಷ್ಟರ ಮಟ್ಟಿಗೆ ಪ್ರಖ್ಯಾತಿಯನ್ನು ಗಳಿಸ್ಕೊಂಡಿದ್ರು. ಅಂದ್ರೆ ಒಂದು ಫ್ರೆಶ್ ಫೇಸ್ ಇತ್ತು, ಹಾಗೆ ತುಂಬಾ ಆಕ್ಟಿವ್ ಆಗಿದ್ರು ಶ್ವೇತಾ. ಹೀಗಾಗಿ ಎಲ್ಲರ ಗಮನವನ್ನ ಕೂಡ ಸೆಳೆತಾ ಇದ್ರು. ತಮಿಳು ತೆಲುಗು ಮಲಯಾಳಂ ಕನ್ನಡ ಹೀಗೆ ಬಹುತೇಕ ಎಲ್ಲ ಭಾಷೆಗಳಲ್ಲೂ ಕೂಡ ಶ್ವೇತಾ ಆ ಕಾಲದಲ್ಲಿ ಮಿಂಚೋದಿಕ್ಕೆ ಶುರು ಮಾಡ್ತಾರೆ. ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅಭಿನಯಿಸುವಂತ ಸಂದರ್ಭದಲ್ಲಿ 1992ರಲ್ಲಿ ಚೈತ್ರದ ಪ್ರೇಮಾಂಜಲಿ ಚಿತ್ರದ ಮೂಲಕ ಕನ್ನಡಕ್ಕೂ ಕೂಡ ಎಂಟ್ರಿ ಕೊಡ್ತಾರೆ. ರಘುವೀರ್ ಜೊತೆಗೆ ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡಿರ್ತಾರೆ. ಆ ಸಿನಿಮಾ ಬಿಗ್ ಹಿಟ್ ಆಗುತ್ತೆ ಬಿಡಿ, ಬಹಳ ದೊಡ್ಡ ದಾಖಲೆ ಎಲ್ಲವನ್ನು ಕೂಡ ಬರೆಯುತ್ತೆ. ಹಾಗೆ ಈ ಜೋಡಿಯು ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನ ಪಡೆದುಕೊಳ್ಳುತ್ತೆ. ಆ ನಂತರ ಶ್ವೇತಾ ಅವರಿಗೆ ಕನ್ನಡದಲ್ಲಿ ಅವಕಾಶಗಳು ಬರೋದಿಕ್ಕೆ ಶುರುವಾಗ್ತಾ ಹೋಗುತ್ತೆ. ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಹಿಟ್ ಆಗ್ತಾ ಇದ್ದ ಹಾಗೆ ಆಗೆಲ್ಲರೂ ಕೂಡ ಶ್ವೇತಾ ಅವರನ್ನ ಈ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೂಲಕವೇ ಗುರುತಿಸ್ತಾ ಇದ್ರು. ಹಾಗೆ ಅಷ್ಟರ ಮಟ್ಟಿಗೆ ಕನ್ನಡದಲ್ಲಿ ಪ್ರಖ್ಯಾತಿಯನ್ನು ಕೂಡ ಪಡೆದುಕೊಂಡಿದ್ರು. ಹೀಗಾಗಿ 93ರಲ್ಲಿ ಗೆಜ್ಜೆನಾದ ಎನ್ನುವಂಥ ಸಿನಿಮಾದಲ್ಲೂ ಕೂಡ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಆ ಸಿನಿಮಾವು ಕೂಡ ತಕ್ಕ ಮಟ್ಟಿಗೆ ಹೆಸರು ಮಾಡುತ್ತೆ. ಆನಂತರ ಒಂದಷ್ಟು ವರ್ಷಗಳ ಕಾಲ ಕನ್ನಡದಲ್ಲಿ ಅವರು ಕಾಣಿಸ್ಕೊಳ್ಳೋದಿಲ್ಲ, ತಮಿಳಿನಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿ ಆಗಿಬಿಡ್ತಾರೆ. 96ರಲ್ಲಿ ಮತ್ತೆ ಕನ್ನಡಕ್ಕೆ ಕಮ್ಬ್ಯಾಕ್ ಮಾಡ್ತಾರೆ. ಹೆತ್ತವರು ಎನ್ನುವಂಥ ಸಿನಿಮಾದಲ್ಲಿ 1996ರಲ್ಲಿ ಕಾಣಿಸ್ಕೊಳ್ತಾರೆ. ಆನಂತರ ಶ್ವೇತಾ ಹೆಚ್ಚು ಕಡಿಮೆ ಕನ್ನಡದಲ್ಲೇ ನೆಲೆಯೂರು ಬಿಡ್ತಾರೆ. ಆಗ ತುಂಬ ಜನ ಅನ್ಕೊಂಡಿರ್ತಾರೆ, ಓ ಇವರು ತಮಿಳ್ನಾಡಿಗೆ ರಿಟರ್ನ್ ಹೋಗೋದಿಲ್ಲ ಅಂತ ಹೇಳಿ ಕರ್ನಾಟಕದಲ್ಲೇ ಆಗ ಅವರು ಮನೆಯನ್ನು ಕೂಡ ಮಾಡ್ಕೊಂಡಿದ್ರಂತೆ. ಆ ಬಹುತೇಕ ಶೂಟಿಂಗ್ ಎಲ್ಲವೂ ಕೂಡ ಅಥವಾ ಬಹುತೇಕ ಚಿತ್ರೀಕರಣದ ಪ್ರಕ್ರಿಯೆಯಲ್ಲೂ ಕೂಡ ಚೆನ್ನೈನಲ್ಲಿ ನಡೀತಾ ಇತ್ತು. ಆದರೂ ಕೂಡ ಬೆಂಗಳೂರಿನಲ್ಲೂ ಅವರು ನೆಲೆ ಊರಿದ್ರಂತೆ ಸ್ವಲ್ಪ ಟೈಮ್, ಅಂದ್ರೆ ಕರ್ನಾಟಕದ ಬೆಂಗಳೂರಿನ ನೆಲೆ ಊರಿದ್ರಂತೆ. ಬ್ಯಾಕ್ ಟು ಬ್ಯಾಕ್ ಕನ್ನಡದ ಸಿನಿಮಾಗಳಲ್ಲೇ ಅವರು ಅಭಿನಯಿಸೋದಕ್ಕೆ ಶುರು ಮಾಡ್ತಾರೆ. ಕರ್ಪೂರದ ಗೊಂಬೆ ಅನ್ನುವಂಥ ಸಿನಿಮಾ ಬರುತ್ತೆ, ಹಾಗೆ ಮಿನುಗುತ್ತಾರೆ ಎನ್ನುವಂಥ ಸಿನಿಮಾ ಬರುತ್ತೆ. ಹೀಗೆ ಬ್ಯಾಕ್ ಟು ಬ್ಯಾಕ್ ಸಾಕಷ್ಟು ಸಿನಿಮಾಗಳಲ್ಲಿ ಅವರಿಗೆ ಅವಕಾಶ ಸಿಗ್ತಾ ಹೋಗುತ್ತೆ. 96ರಲ್ಲಿ 7 ಕನ್ನಡ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡ್ತಾರೆ. ಆಗ ಕನ್ನಡದಲ್ಲಿ ಇವರಿಗೆ ಕಾಂಪಿಟೇಷನ್ ಕೊಡುವಂಥ ತುಂಬ ನಟಿಯರೆಲ್ಲರೂ ಕೂಡ ಇರ್ತಾರೆ. ಆದರೆ ಅವರೆಲ್ಲರನ್ನೂ ಕೂಡ ಮೀರಿ ಶ್ವೇತ ಕನ್ನಡದಲ್ಲಿ ಅವಕಾಶಗಳನ್ನು ಗಿಟ್ಸ್ಕೊಳ್ತಾರೆ. ಕಾರಣ, ಇವರಿಗೆ ಯಾವುದೇ ಅಹಂ ಇರಲಿಲ್ಲ, ತುಂಬ ಡೌನ್ ಟು ಅರ್ತ್ ನಿರ್ದೇಶಕರ ನಟಿಯಾಗಿದ್ದರು. ಆ ಪಾತ್ರಕ್ಕೆ ತಕ್ಕ ಹಾಗೆ ಅವರು ಅಭಿನಯವನ್ನು ಮಾಡ್ತಾ ಇದ್ರು. ಪ್ರತಿ ಪಾತ್ರದಲ್ಲೂ ಕೂಡ ಇವರು ಜೀವಿಸ್ತಾ ಇದ್ರು ಶ್ವೇತ. ಹೀಗಾಗಿ ಎಲ್ಲ ನಿರ್ದೇಶಕರು ನಿರ್ಮಾಪಕರಿಗೂ ತುಂಬ ಪೆಟ್ಟಾಗಿದ್ರು. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆಗ ನಾವು ಕನ್ನಡಿಗರೆಲ್ಲರೂ ಕೂಡ ಇವ್ರನ್ನ ಬಹಳ ಮುಕ್ತ ಮನಸ್ಸಿನಿಂದ ಸ್ವಾಗತಿಸ್ತೀವಿ. ಅದರಲ್ಲೂ ಕೂಡ ಕರ್ಪೂರದ ಗೊಂಬೆ ಸಿನಿಮಾದ ಅವರ ಅಭಿನಯವನ್ನಂತೂ ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೋ ಜನ ಭಾವಲೋಕದಲ್ಲಿ ತೇಲು ಹೋಗ್ಬಿಟ್ಟಿದ್ರು ಆ ಸಿನಿಮಾವನ್ನ ನೋಡಿ. ಶ್ವೇತಾ ಅವರನ್ನು ಕೂಡ ನನ್ನ ತಂಗಿನೋ ಅಥವಾ ನಮ್ಮ ಸಂಬಂಧಿನೋ ಎನ್ನುವ ರೀತಿಯಲ್ಲಿ ಜನ ಕೂಡ ಆಗ ರಿಸೀವ್ ಮಾಡ್ತಾ ಇದ್ರು. ಆನಂತರ ಕನ್ನಡದಲ್ಲಿ ಸ್ವಲ್ಪ ಮಟ್ಟಿಗೆ ಅವರಿಗೆ
ಅವಕಾಶಗಳು ಕಡಿಮೆ ಆಗುತ್ತೆ. 2001ರಲ್ಲಿ ಕೋಟಿಗೊಬ್ಬ ಸಿನಿಮಾದ ಒಂದು ಚಿಕ್ಕ ಪಾತ್ರದ ಮೂಲಕ ಕನ್ನಡಕ್ಕೆ ಕಂಬ್ಯಾಕ್ ಮಾಡ್ತಾರೆ. 2002ರ ನಂತರ ಅವರಿಗೆಲ್ಲ ಇಂಡಸ್ಟ್ರಿಯಲ್ಲೂ ಕೂಡ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಆನಂತರ ಬಹುತೇಕ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅವರು ಹೀರೋಯಿನ್ ಆಗಿ ಕಾಣಿಸ್ಕೊಳ್ಳಿಲ್ಲ. ಕಾರಣ ಅವರು ದಪ್ಪ ಆಗೋದಕ್ಕೆ ಶುರುವಾಗ್ತಾರೆ. ಅಂದರೆ ಶ್ವೇತಾ ಅವರು ಬಹಳ ಚೆನ್ನಾಗಿ ನೋಡೋದಕ್ಕೆ ಭಾಳ ಚೆನ್ನಾಗಿದ್ದರು, ಬಟ್ ಸಹಜ ಮನುಷ್ಯ ಅಂದಮೇಲೆ ದಪ್ಪ ಆಗೋದು, ತೆಳಗಾಗೋದು ಅಥವಾ ಇನ್ನೊಂದೇನೋ ರೀತಿಯಲ್ಲಿ ಆಗೋದು, ಒಟ್ಟಾರೆ ದೇಹ ಭಾಷೆ ಬದಲಾಗ್ತಾನೆ ಇರುತ್ತೆ. ಅದರಲ್ಲೂ ನಟಿಯರಿಗೆ ಅಂದರೆ ಸ್ವಲ್ಪ ಏರುಪೇರಾದರೂ ಕೂಡ ಅವಕಾಶಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಹೀಗಾಗಿ ಶ್ವೇತಾ ಅವರಿಗೂ ಕೂಡ ಅದೇ ರೀತಿಯಾಗುತ್ತೆ. 2002ರ ನಂತರ ಹೆಚ್ಚಿನ ಸಿನಿಮಾಗಳಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ. 2004ರಲ್ಲಿ ಮತ್ತು ಕನ್ನಡದಲ್ಲಿ ಕುಟುಂಬ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಹೀರೋಯಿನ್ ಆಗಲ್ಲ, ಒಂದು ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ 2004ರಲ್ಲಿ. ಆನಂತರ ಕನ್ನಡದ ಯಾವುದೇ ಸಿನಿಮಾಗಳಲ್ಲೂ ಕೂಡ ಅವರು ಮಾಡಿಲ್ಲ, ಯಾವುದೇ ಸಿನಿಮಾಗಳಲ್ಲಿ ಅವರಿಗೆ ಅವಕಾಶವೂ ಕೂಡ ಸಿಗಲಿಲ್ಲಂತೆ. ಹೆಚ್ಚು ಕಡಿಮೆ 2008ರ ನಂತರ ಅವರು ಬಹುತೇಕ ಸಿನಿಮಾ ಇಂಡಸ್ಟ್ರಿಯಿಂದ ಕಂಪ್ಲೀಟ್ ಆಗಿ ದೂರ ಆಗಿಬಿಡ್ತಾರೆ. ಆನಂತರ ಹೊಸ ಹೀರೋಯಿನ್ಸ್ಗಳು ಎಂಟ್ರಿ ಕೊಡ್ತಾರೆ, ಹೊಸ ಪಾತ್ರಧಾರಿಗಳು ಎಂಟ್ರಿ ಕೊಡ್ತಾರೆ, ಪೈಪೋಟಿ ಎಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಅವಕಾಶ ಸಿಗೋದಿಲ್ಲ 2008ರ ನಂತರ. ಆನಂತರ ಒಂದು 2-3 ಸಿನಿಮಾಗಳಲ್ಲಷ್ಟೇ ಮಾಡಿದ್ದಾರೆ. ಹೇಳ್ಕೊಡುವಂಥ ಸಿನಿಮಾಗಳಲ್ಲಿ ಶ್ವೇತಾ ಅವರು ಅಭಿನಯವನ್ನು ಮಾಡಿಲ್ಲ. ಒಟ್ಟಾರಾಗಿ ಶ್ವೇತಾ ಅವರು ಸಿನಿಮಾ ಇಂಡಸ್ಟ್ರಿ ಕೊಟ್ಟಂಥ ಕೊಡುಗೆ ಮಾತ್ರ ಅಪಾರವಾದದ್ದು. ಇದರ ನಡುವೆ ನಾನು ಹೇಳೋದಿಕ್ಕೆ ಹೊರಟಿರುವಂಥ ವಿಚಾರ ಅಂದರೆ ಅವರ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟ ಹಾಗೆ. ಈ ಸಿನಿಮಾದಲ್ಲಿ ನಟನೆ ಮಾಡುವಂಥ ಸಂದರ್ಭದಲ್ಲೇ ಅವರು ಶ್ರೀಧರ್ ಎನ್ನುವಂಥವ್ರನ್ನ ಮದುವೆ ಆಗ್ತಾರೆ. ಮದುವೆ ಆದ ತಕ್ಷಣ ಬಹಳ ಉತ್ತಮವಾದಂಥ ಜೋಡಿ ಅದು. ಇಂಡಸ್ಟ್ರಿಯಲ್ಲಿ ಭಾಳ ಉತ್ತಮವಾದಂಥ ಮಾತುಗಳು ಕೂಡ ಕೇಳಿ ಬರ್ತೈತಿ ಇವರು ಜೋಡಿಗೆ ಸಂಬಂಧಪಟ್ಟ ಹಾಗೆ. ಭಾಳ ಉತ್ತಮವಾದಂಥ ಬಾಂಧವ್ಯ ಇರುತ್ತೆ, ಅನನ್ಯತೆ ಇರುತ್ತೆ, ಇಬ್ಬರು ಕೂಡ ಬಹಳ ಚೆನ್ನಾಗಿರ್ತಾರೆ. ಅದೇ ರೀತಿಯಾಗಿ ಸಿನಿಮಾ ಇಂಡಸ್ಟ್ರಿಯಿಂದಲೂ ಕೂಡ ಶ್ವೇತ ದೂರ ಆಗಿಬಿಡ್ತಾರೆ. ಸಂಸಾರದ ಕಡೆ ಹೆಚ್ಚಿನ ಗಮನವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ, ಕುಟುಂಬದ ಕಡೆ ಹೆಚ್ಚಿನ ಗಮನವನ್ನು ಕೂಡ ಕೊಡೋದಕ್ಕೆ ಶುರು ಮಾಡ್ತಾರೆ. ಆನಂತರ ಒಂದು ಸೀರಿಯಲ್ಗಳಲ್ಲಿ ಅವ್ರು ಕಾಣಿಸ್ಕೊಳ್ತಾ ಇರ್ತಾರೆ ಮಧ್ಯ. ಅಂದರೆ ಸಿನಿಮಾಗಳ ಅವಕಾಶ ಇಲ್ಲದ ಕಾರಣಕ್ಕಾಗಿ ಒಂದು ಕಡೆಯಿಂದ ಕುಟುಂಬ, ಮತ್ತೊಂದು ಕಡೆಯಿಂದ ಸೀರಿಯಲಲ್ಲಿ ಒಂದಷ್ಟು ಪಾತ್ರಗಳನ್ನು ನಿರ್ವಹಿಸ್ತಾ ಇರ್ತಾರೆ. ಹೀಗೆ ಅವರ ಬದುಕು ಸಾಗ್ತಾ ಇರುತ್ತೆ, ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ. ಗಂಡ ಹೆಂಡತಿ ನಡುವೆ ಒಂದು ಚಿಕ್ಕ ಕಿರಿಕಿರಿ ಅಥವಾ ಒಂದು ಚಿಕ್ಕ ಸಮಸ್ಯೆ ಏನೂ ಕೂಡ ಇರೋದಿಲ್ಲ. ಇದು ನಡುವೆ ಅವರ ಗಂಡನಿಗೆ ಹಣದ ಮೋಸ ಆಗಿಬಿಡುತ್ತೆ. ಯಾರೊಬ್ಬರಿಗೆ ಇಂತಿಷ್ಟು ಅಂತೇಳಿ ಹಣವನ್ನು ಕೊಡ್ತಾರೆ, ಅಂದರೆ ಯಾರೋ ಒಬ್ಬರ ಮೇಲೆ ಹೂಡಿಕೆಯನ್ನು ಮಾಡಿರ್ತಾರಂತೆ. ಆದರೆ ಅದನ್ನು ಎತ್ಕೊಂಡು ಹೋಗ್ಬಿಡ್ತಾರೆ, ಇವರಿಗೆ ಬಹಳ ದೊಡ್ಡ ಮೋಸ ಆಗಿಬಿಡುತ್ತೆ ಶ್ವೇತಾ ಅವರ ಗಂಡಂಗೆ. ಆಗ ಆರ್ಥಿಕವಾಗಿ ತೀರಾ ಸಂಕಷ್ಟವನ್ನು ಎದುರಿಸುವಂಥ ಪರಿಸ್ಥಿತಿ ಆ ಕುಟುಂಬಕ್ಕಾಗತ್ತೆ. ಒಂದು ಕಡೆಯಿಂದ ಶ್ವೇತಾ ಅವರಿಗೆ ಹೇಳ್ಕೊಳ್ಳುವಂಥ ಅವಕಾಶಗಳು ಇರೋದಿಲ್ಲ. ಸೀರಿಯಲ್ಗಳಲ್ಲಿ ಅವಕಾಶ ಇದ್ದರೂ ಕೂಡ ಅವರ ಲೈಫ್ ಸ್ಟೈಲಿಗೆ ಅವರ ಕಮಿಟ್ಮೆಂಟ್ ಜಾಸ್ತಿನೇ ಇರುತ್ತೆ, ಅದನ್ನು ಸರಿದೂಗಿಸೋಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲ್ಲ. ಒಂದು ಕಡೆಯಿಂದ ಗಂಡನಿಗೆ ಈ ರೀತಿಯಾಗಿ ಮೋಸ ಆಗಿರುತ್ತೆ, ಒಂದು ಕಡೆಯಿಂದ ಶ್ವೇತಾ ಅವರಿಗೂ ಕೂಡ ಸಿನಿಮಾದಲ್ಲಿ ಅವಕಾಶ ಇರೋದಿಲ್ಲ. ಆಗ ಅವರ ಪರಿಸ್ಥಿತಿಯನ್ನು ಊಹೆ ಮಾಡ್ಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಅಂತಹ ಪರಿಸ್ಥಿತಿಯನ್ನು ಅವರು ಫೇಸ್ ಮಾಡ್ತಿರ್ತಾರೆ. ಇದೇ ಸಂದರ್ಭದಲ್ಲಿ ವಿಧಿ ಒಬ್ಬರೊಬ್ಬರ ಬಾಳಲ್ಲಿ ಹೆಂಗೆ ಕ್ರೂರವಾಗಿ ಆಟ ಆಡುತ್ತೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಶ್ವೇತಾ ಅವರ ಪತಿ ಬೈಕ್ನಲ್ಲಿ ಹೋಗ್ತಾ ಇರ್ತಾರೆ, ಹೆಲ್ಮೆಟನ್ನು ಹಾಕೊಂಡು ಯಾವುದೇ ಒಂದು ರೂಲ್ಸನ್ನು ಬ್ರೇಕ್ ಮಾಡದೆ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರ್ತಾರೆ. ಆಗ ಆಪೋಸಿಟ್ ಬಂದಂಥ ಒಂದು ವೆಹಿಕಲ್ಲಿ ಇವರ ಬೈಕ್ಗೆ ಡಿಕ್ಕಿ ಹೊಡೆಯುತ್ತೆ. ಆ ಆಕ್ಸಿಡೆಂಟ್ನಲ್ಲಿ ತುಂಬ ಗಂಭೀರವಾಗಿ ಇಂಜೂರ್ ಆಗ್ತಾರೆ ಶ್ವೇತಾ ಅವರ ಪತಿ ಶ್ರೀಧರ್, ಅವರ ಹೆಸರು ಶ್ರೀಧರ್ ಅಂತೇಳಿ, ಅವರು ತುಂಬ ಇಂಜೂರ್ ಆಗ್ತಾರೆ. ಅದು ಆಕ್ಸಿಡೆಂಟಲ್ಲಿ ಇಬ್ಬರು ಸ್ಪಾಟ್ ಡೆತ್ ಆಗ್ತಾರೆ, ಶ್ವೇತಾ ಅವರ ಪತಿ ಶ್ರೀಧರ್ ಉಳ್ಕೊಂಡಿದ್ದೆ ಹೆಚ್ಚು ಎನ್ನುವಂಥ ಪರಿಸ್ಥಿತಿ ಬರುತ್ತೆ. ಅಂದಿನಿಂದ ಶ್ವೇತಾ ಅವರ ಪತಿ ಈಗಲೂ ಕೂಡ ವೀಲ್ ಚೇರ್ನಲ್ಲೇ ಓಡಾಡುವಂಥ ಪರಿಸ್ಥಿತಿ ಇದೆ. ಎಲ್ಲ ವಿಚಾರಗಳನ್ನು ಕೂಡ ಸ್ವತಃ ಶ್ವೇತಾ ಅವರೇ ಒಂದು ತಮಿಳಿನ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಹೀಗೆಲ್ಲ ನನ್ನ ಬಾಳಲ್ಲಿ ವಿಧಿ ಆಟ ಆಡಿಬಿಡ್ತು ಅಂಥೇಳಿ. ಅವರ ಪತಿ ತದನಂತರ ಯಾವುದೇ ದುಡಿಮೆಯೂ ಇಲ್ಲದಂಥ ಪರಿಸ್ಥಿತಿ ಅವರಿಗೆ ಎದುರಾಗ್ಬಿಡುತ್ತೆ. ಮೊದಲೇ ಒಂದು ಮೋಸದಿಂದಾಗಿ ಅವರು ಸಾಕಷ್ಟು ಖಿನ್ನತೆಗೊಳಗಾಗಿದ್ದರು, ತದನಂತರ ಹೀಗೆ ಆಕ್ಸಿಡೆಂಟ್ ಕೂಡ ಆಗಿಬಿಡುತ್ತೆ. ಆನಂತರ ಅವರು ವೀಲ್ ಚೇರ್ನಲ್ಲೇ ಓಡಾಡುವಂಥ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ. ಆನಂತರ ಅವರ ಗಂಡನ ಸಂಪೂರ್ಣವಾದಂಥ ಜವಾಬ್ದಾರಿ ಶ್ವೇತಾ ಅವರ ಮೇಲೆ ಬೀಳುತ್ತೆ. ಒಂದು ಕಡೆಯಿಂದ ಗಂಡ, ಮತ್ತೊಂದು ಕಡೆಯಿಂದ ಮಕ್ಕಳು, ಮತ್ತೊಂದು ಕಡೆಯಿಂದ ಕುಟುಂಬವನ್ನು ನಿಭಾಯಿಸಬೇಕಾದಂಥ ಪರಿಸ್ಥಿತಿ, ಮತ್ತೊಂದು ಕಡೆಯಿಂದ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂಥ ಕುಟುಂಬವನ್ನು ಮೇಲೆತ್ತುವಂಥ ಜವಾಬ್ದಾರಿ ಎಲ್ಲವೂ ಕೂಡ ಶ್ವೇತಾ ಅವರಿಗಾಗುತ್ತೆ. ಅದ್ರ ಜೊತೆಗೆ ಅವರಿಗೂ ಒಂದು ಕೂಡ ಕನ್ಸು ಇರುತ್ತೆ. ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಮಿಂಚಿದಂತಹ ನಟಿ, ಹೀಗಾಗಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾನು ಗುರುತಿಸ್ಕೊಳ್ತಾ ಇರಬೇಕು, ನನ್ನ ಅಸ್ತಿತ್ವವನ್ನು ಕಾಪಾಡ್ಕೊಳ್ಬೇಕು ಎನ್ನುವಂಥ ಆಸೆ ಅವರಿಗೂ ಕೂಡ ಸಹಜವಾಗಿದ್ದೇ ಇರುತ್ತೆ. ಬಟ್ ಈ ಎಲ್ಲ ಕಮಿಟ್ಮೆಂಟ್ಸ್ಗಳ ನಡುವೆ, ಎಲ್ಲ ಜವಾಬ್ದಾರಿಗಳ ನಡುವೆ ಅವ್ರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಕ್ಟಿವ್ ಆಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಆ ಸಂದರ್ಭದಲ್ಲಿ ಎಂತಹ ನೋವನ್ನು ಅವರು ಅನುಭವಿಸಿರಬೇಡ, ನಮಗೆ ಅದು ಯಾವುದನ್ನು ಕೂಡ ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೆ ಇದೇ ಶ್ವೇತಾ ಅವರಿಗೆ ಸಂಬಂಧಪಟ್ಟ ಹಾಗೆ ಪ್ರತಿ ಇಂಡಸ್ಟ್ರಿಯಲ್ಲೂ ಕೂಡ ಒಳ್ಳೊಳ್ಳೆ ಮಾತುಗಳು ಕೇಳೋದಕ್ಕೆ ಶುರುವಾಯಿತು, ಒಳ್ಳೊಳ್ಳೆ ಪಾಸಿಟಿವ್ ಆದಂಥ ವಿಚಾರಗಳು ಕೂಡ ಕೇಳೋದಕ್ಕೆ ಶುರುವಾಯಿತು. ಹೀಗಾಗಿ ಅವರಿಗೆ ಒಂದಷ್ಟು ಸೀರಿಯಲ್ಗಳಲ್ಲೂ ಕೂಡ ಹೆಚ್ಚೆಚ್ಚು ಅವಕಾಶವನ್ನು ಮಾಡ್ಕೊಡೋದಕ್ಕೆ ಶುರು ಮಾಡಿಕೊಂಡ್ರು. ಪೋಷಕ ಪಾತ್ರಗಳಲ್ಲಿ ಸೀರಿಯಲ್ಗಳಲ್ಲಿ ಅವರು ಕಾಣಿಸ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಅದೇನಪ್ಪ ಮಾತು ಅಂದರೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಾವು ಗಮನಿಸ್ತಾ ಇರ್ತೀವಿ ತುಂಬ ಜನ ಹೀರೋಯಿನ್ಸ್ ಎಷ್ಟೇ ದೊಡ್ಡ ಸ್ಟಾರ್ ಆಗಿರಲಿ, ದೊಡ್ಡ ಮಟ್ಟಿಗೆ ಹೆಸರು ಮಾಡಿರಲಿ, ಅವ್ರ ಬದುಕಿನಲ್ಲಿ ಸ್ವಲ್ಪ ಏನಾದರೂ ಏರುಪೇರು ಆಯಿತು ಅಂದರೆ, ಸ್ವಲ್ಪ ಏನಾದರೂ ಬಿರುಕು ಮೂಡ್ತು ಅಂದರೆ, ಅವ್ರು ತಕ್ಷಣ ಹೋಗೋದು ಡಿವರ್ಸ್ ಹಂತಕ್ಕೆ. ತಕ್ಷಣ ಮಾತಾಡೋದು ಡಿವರ್ಸ್ ಎನ್ನುವಂಥ ವಿಚಾರವನ್ನು. ತುಂಬ ಜನ ಈ ರೀತಿಯಾಗಿ ತಮ್ಮ ಪತಿಯಿಂದ ಅಥವಾ ಪತ್ನಿಯಿಂದ ವಿಚ್ಛೇದನವನ್ನು ಪಡೆದುಕೊಂಡು
ಒಂಟಿಯಾಗಿ ಬದುಕು ಸಾಗಿಸ್ತಾ ಇರ್ತಾರೆ, ಪದೇ ಪದೇ ಮದುವೆಯಾಗಿ ಪದೇ ಪದೇ ಎಡುತ್ತಾ ಇರ್ತಾರೆ. ಈ ಮೂಲಕ ಅವ್ರ ಫ್ಯಾನ್ಸ್ಗೆ ಯಾವ ಸಂದೇಶವನ್ನು ಕೊಡ್ತಿರ್ತಾರೋ ಗೊತ್ತಿಲ್ಲ. ಆದರೆ ಶ್ವೇತಾ ಅವರು ಮಾತ್ರ ಆ ಕೆಲಸವನ್ನು ಮಾಡೋದಿಲ್ಲ. ಅವರ ಪತಿ ಅಷ್ಟೆಲ್ಲ ಸಂಕಷ್ಟವನ್ನು ಅನುಭವಿಸಿದ್ರು ಕೂಡ ಅವರ ಪತಿಯ ಬೆನ್ನಿಗೆ ನಿಂತ್ಕೊಳ್ತಾರೆ, ಅವರೆಲ್ಲರ ಜವಾಬ್ದಾರಿಯನ್ನು ತಮ್ಮ ಹೆಗಲ ಮೇಲೆ ಹೊತ್ಕೊಳ್ತಾರೆ, ಪತಿಯ ಸಂಪೂರ್ಣ ಹೊಣೆಯನ್ನು ಇವರೇ ಹೊತ್ಕೊಳ್ತಾರೆ. ಅವರು ಬಹಳ ಅದ್ಭುತವಾಗಿ ನೋಡ್ಕೊಳ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಶ್ವೇತಾ ಪ್ರತಿಯೊಬ್ಬರಿಗೂ ಈಗ ಮಾದರಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕರ್ಪೂರ ಗೊಂಬೆಯ ಸಿನಿಮಾದ ಆ ಪಾತ್ರ ಹೇಗಿತ್ತು, ಆ ಪಾತ್ರಕ್ಕೆ ತಕ್ಕ ಹಾಗೆ ಶ್ವೇತಾ ಇಂದಿಗೂ ಕೂಡ ಜೀವಿಸ್ತಾ ಇದ್ದಾರೆ. ಆ ಪಾತ್ರ ಅಂದ್ರೆ ಒಂದು ಭಾವನಾತ್ಮಕ ಪಾತ್ರ ಇತ್ತಲ್ಲ, ಅದೇ ಪಾತ್ರ ಅವರ ನಿಜ ಜೀವನದಲ್ಲೂ ಕೂಡ ಇದೀಗ ಮುಂದುವರೆದಿದೆ.